ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ನಾನಿವತ್ತು ತುಂಬಾ ರುಚಿಕರವಾದ ಹೋಟೆಲ್ ಶೈಲಿಯ ಬೀಟ್ರೋಟ್ ಸಾಗು ಅಥವಾ ಮಿಶ್ರ ತರಕಾರಿಗಳ ಸಾಗು ಅಂತಲೂ ಸಹ ಕರಿಬೋದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ ಅಷ್ಟೇ ರುಚಿಕರವಾಗಿ ಸಹ ಇರುತ್ತೆ ತುಂಬಾ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಬೀಟ್ರೋಟ್ನ ತೊಗೊಂಡಿದ್ದೀನಿ ಒಂದು ಮೂರು ಬೀಟ್ರೋಟ್ ಮೀಡಿಯಂ ಸೈಜ್ದು ಅದರ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದುಕೊಂಡು ಈ ರೀತಿ ದಪ್ಪನಾಗಿ ಉದ್ದುದನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೀಮೆ ಬದ್ನೆಕಾಯಿನೂ ಒಂದು ಮೂರು ಸೀಮೆ ಬದ್ನೆಕಾಯಿನ ಅದು ಸಿಪ್ಪೆ ಮತ್ತು ಮಧ್ಯದಲ್ಲಿರೋ ಬೀಜ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಈ ರೀತಿ ಉದ್ದದನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ತರಕಾರಿನ ಜಾಸ್ತಿ ಕಡಿಮೆ ಮಾಡ್ಕೊಬೋದು ನಾನು ಸ್ವಲ್ಪ ಜಾಸ್ತಿನೇ ಬಳಸ್ತಾ ಇದ್ದೀನಿ ಹಾಗೆ ಹುರುಳಿಕಾಯಿ ಕಾಲು ಕೆ ಜಿಯಷ್ಟು ತಗೊಂಡು ಅದ್ರ ಸೈಡಲ್ಲಿರೋ ನಾರನ್ನೆಲ್ಲ ತೆಗೆದು ತೊಳೆದು ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ನವಿಲ್ ಕೋಸು ಮೀಡಿಯಂ ಸೈಜ್ದು ಅದನ್ನು ಸಹ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದದಾಗಿ ಹಾಗೆ ಕ್ಯಾರೆಟನ್ನು ಸಹ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಉದ್ದದಾಗಿ ಇದ್ರ ಜೊತೆಗೆ ಆಲೂಗಡ್ಡೆನೂ ಸಹ ನಾನು ಬಳಸ್ತಾ ಇದ್ದೀನಿ ಅದನ್ನು ಸಹ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಈಗ ನಾವು ಸಾಗುನ ಮಾಡೋದಕ್ಕೆ ಮುಂಚೆ ಮೊದಲು ತರಕಾರಿಗಳನ್ನೆಲ್ಲ ಬೇಯಿಸ್ಕೋಬೇಕಾಗುತ್ತೆ ಮೊದಲಿಗೆ ನಾವು ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ತರಕಾರಿ ಮುಳುಗುವಷ್ಟು ಮಾತ್ರ ನಾವು ನೀರನ್ನ ಸೇರಿಸ್ಕೊಂಡು ಅಂದರೆ ಒಂದು ಎರಡು ಗ್ಲಾಸ್ನಷ್ಟು ನೀರು ಹಾಕೊಂಡು ನಾವು ಏನೇನು ತರಕಾರಿ ಕಟ್ ಮಾಡಿಟ್ಕೊಂಡಿದ್ವಿ ಅವನ್ನೆಲ್ಲ ಹಾಕೋಬೇಕು ಈಗ ಮೊದಲಿಗೆ ನಾನು ಬೀಟ್ರೂಟ್ ಹಾಕ್ಕೊಂಡೆ ಹಾಗೆ ಸೀಮೆ ಬದ್ನೆಕಾಯಿ ಹಾಕ್ಕೊಂಡೆ ಹಾಗೆ ಈಗ ಉರುಳಿಕಾಯಿ ಕ್ಯಾರೆಟು ಮತ್ತು ನವಿಲ್ಕೋಸು ಆಲೂಗಡ್ಡೆ ಎಲ್ಲನೂ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಣಗಿರೋ ಅಂಥ ಬಟಾಣಿನ ರಾತ್ರಿ ಇಡೀ ನೆನೆಸಿ ನೀರಲ್ಲಿ ಈಗ ಅದನ್ನು ತೊಳೆದು ಸಹ ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಅರ್ಧ ಕಪ್ ಹಾಕಿದ್ರೆ ಅದು ನೆನೆದ ನಂತರ ಒಂದು ಕಪ್ನಷ್ಟು ಆಗುತ್ತೆ ನಾನೀಗ ಒಂದು ಕಪ್ನಷ್ಟು ಹಾಕೊಂಡಿದ್ದೀನಿ ನೀವು ಒಣಗಿರೋ ಬಟಾಣಿಗೆ ಬದಲಾಗಿ ಹಸಿ ಬಟಾಣಿ ಬೇಕಾದರೂ ಹಾಕೋಬೋದು ನಾನೀಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತರಕಾರಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕು ಜಾಸ್ತಿ ಹಾಕೊಂಡ್ರೆ ಸಾಗು ಯಾಕಂದರೆ ಗಟ್ಟಿ ಇರಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನ ಕಡಿಮೆನೇ ಹಾಕೋಬೇಕು ನೀರು ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಕಡಿಮೆನೇ ಹಾಕ್ಕೊಳ್ಳಿ ಈಗ ಆಲೂಗಡ್ಡೆನೂ ಸಹ ನಾನು ಕಟ್ ಮಾಡಿಟ್ಟಿರೋಂಥದ್ದನ್ನು ಹಾಕೋತಾ ಇದ್ದೀನಿ ನಿಮಗೆ ಇನ್ನೂ ಇದ್ರ ಜೊತೆಗೆ ಬೇರೆ ತರಕಾರಿ ಬೇಕು ಅನಿಸಿದ್ರೆ ಬೇರೆ ತರಕಾರಿಗಳನ್ನು ಸಹ ಸೇರಿಸ್ಕೋಬೋದು ಹೂಕೋಸನ್ನು ಸೇರಿಸ್ಕೋಬೋದು ಅಥವಾ ಬೇರೆ ತರಕಾರಿಗಳನ್ನು ಸಹ ಸೇರಿಸ್ಕೋಬೋದು ಈಗ ಅದನ್ನು ಕುಕ್ಕರ್ ಮುಚ್ಚಲನ ಮುಚ್ಚಿ ಒಂದು ವಿಜಿಲ್ ಕೂಗಿಸ್ಕೊಳ್ಳೋದಕ್ಕೆ ಬಿಡೋಣ ಹಾಗೆ ಆರಿದ ನಂತರ ನಾನು ತೋರಿಸ್ತೀನಿ ಈಗ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಅಂದರೆ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಎರಡು ಪಲಾವ್ ಎಲೆ ಹಾಗೆ ಒಂದು ದೊಡ್ಡದು ಈರುಳ್ಳಿನ ದಪ್ಪನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿ ಅಂದರೆ ಹಣ್ಣು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಾಗೆ ಅರ್ಧ ಇಂಚಿನಷ್ಟು ಶುಂಠಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿರುವಂಥದ್ದು ಹಾಗೆ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಚಕ್ಕೆ ಎರಡು ಪೀಸ್ನಷ್ಟು ಏಲಕ್ಕಿ ಒಂದು ಮೂರು ಪೀಸ್ನಷ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಇವಿಷ್ಟನ್ನು ಹಾಕ್ಕೋಬೇಕು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದ್ರ ಜೊತೆಗೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೇಕು ಫ್ರೆಂಡ್ಸ್ ಇವಿಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಗಸಗಸೆನ ನಾನು ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಇವಿಷ್ಟು ಮಸಾಲ ಪದಾರ್ಥಗಳನ್ನು ನಾವು ಹಾಕಿದ ಮೇಲೆ ಕಡಲೆಪಪ್ಪನ್ನು ಹಾಕೋಬೇಕು ಎರಡು ಟೇಬಲ್ ಸ್ಪೂನಷ್ಟು ನಾನು ಕಡಲೆಪೊಪ್ಪು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಅದು ಸಾಗು ಮಂದ ಬರಲಿ ಅನ್ನೋ ಕಾರಣಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಗೋಡಂಬಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿನ ಜಾಸ್ತಿ ಬೇಕಾದರೂ ನೀವು ಹಾಕೋಬೋದು ನಿಮ್ಮ ರುಚಿಗನುಸಾರವಾಗಿ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಈಗ ಇವಿಷ್ಟು ಪದಾರ್ಥಗಳನ್ನು ನಾವು ಕಡಿಮೆ ಉರಿಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಹುರ್ಕೋಬೇಕಾಗತ್ತೆ ಒಂದು ಅರ್ಧಂಬರ್ಧ ಫ್ರೈ ಆದರೆ ಸಾಕು ಈಗ ನಾನೊಂದು ಎರಡು ನಿಮಿಷ ಹುರಿದಿದ್ದೆ ಈಗ ಇದಕ್ಕೆ ಅರಿಶಿಣದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಗೆ ಹಸಿ ಕೊಬ್ಬರಿನೂ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ಚಿಕ್ಕದಾಗಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಕಡಿಮೆ ಉರಿಯಲ್ಲಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಅರ್ಧಂಬರ್ಧ ಫ್ರೈ ಆದರೆ ಸಾಕು ಫ್ರೆಂಡ್ಸ್ ಇದು ನಾವು ಈ ಸಾಗುಗೆ ಹಾಕುವಂತಹ ಮಸಾಲೆಗೆ ರುಬ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಫಸ್ಟೇನೇ ಇದನ್ನು ಹುರ್ಕೊಂಡು ನಾವು ಮಸಾಲ ಖರ ಮಾಡ್ಕೋಬೇಕಾಗುತ್ತೆ ಈಗ ನಾನು ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಿದ್ದೆ ಈಗ ಬಿಸಿ ಆರಿದೆ ಒಂದು ಮಿಕ್ಸಿ ಜಾರ್ಗೆ ನಾನು ಇದನ್ನು ಹಾಕೋತಾ ಇದ್ದೀನಿ ನೋಡಿ ಈಗ ಈ ಪೂರ್ತಿ ಮಸಾಲ ಪದಾರ್ಥಗಳನ್ನು ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ ತುಂಬ ಸುಲಭವಾಗಿ ಮನೆಯಲ್ಲಿ ನಾವು ಹೋಟೆಲ್ ಶೈಲಿಯ ರೀತಿಯಲ್ಲಿನೇ ಮಾಡ್ಕೋಬೋದು ಫ್ರೆಂಡ್ಸ್ ಹೊರಗಡೆ ಎಲ್ಲ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಸುಲಭವಾಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಶುಚಿಯಾಗೂ ಇರುತ್ತೆ ಈಗ ನಾನು ಒಂದು ರೌಂಡ್ ರುಬ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ಅದನ್ನು ನೋಡಿ ಈ ಹದಕ್ಕೆ ರುಬ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಕುಕ್ಕರ್ ಕೂಗಿ ಬಿಸಿ ಆರಿದೆ ತರಕಾರಿಯೆಲ್ಲ ಯಾವ ರೀತಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು ಹದವಾಗಿ ಬೆಂದಿದೆ ನಾನು ತರಕಾರಿ ಬೇಯೋದಕ್ಕೆ ಉಪ್ಪೇನು ಹಾಕಿಲ್ಲ ನಂತರನೇ ಹಾಕೋತೀನಿ ಈಗ ಸಾಗು ಮಾಡೋದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಸಿಡಿಸ್ಕೋಬೇಕಾಗತ್ತೆ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಇದನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ನಾನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಿದೆ ಇಷ್ಟು ಅದಕ್ಕೆ ಹುರ್ಕೊಂಡ್ರೆ ಸಾಕು ಈಗ ನಾವು ಕಟ್ ಮಾಡಿಟ್ಟಿರೋ ಅಂಥ ಟೊಮೆಟೊನ ಸೇರಿಸ್ಕೊಳ್ಳೋಣ ನಾನು ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟೋನ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸಹ ಈಗ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಾಗೆ ನಾವು ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಒಂದು ಎರಡು ಮೂರು ಪಿಂಚಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಬೇಗ ಟೊಮೆಟೊ ಮೆತ್ತಗಾಗುತ್ತೆ ಇದೊಂದು ಟಿಪ್ಸ್ ಅಂತ ತಿಳ್ಕೊಬೋದು ಫ್ರೆಂಡ್ಸ್ ನಾನು ಪ್ರತಿಯೊಂದು ವಿಡಿಯೋಗಳಲ್ಲೂ ಹೇಳ್ತಾ ಇರ್ತೀನಿ ನೀವು ಒಂದೊಂದೇ ಗಮನದಲ್ಲಿಟ್ಕೊಂಡು ನೀವು ಮನೆಯಲ್ಲಿ ಈ ರೀತಿ ಟ್ರೈ ಮಾಡ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಕಾಯಿ ಏನಾದರೂ ಟೊಮೆಟೊ ಇದ್ದರೆ ಈ ರೀತಿ ನಾವು ಟ್ಯಾಪ್ ಮಾಡಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಆವಾಗ ಟೊಮೆಟೊ ಇನ್ನೂ ಬೇಗ ಬೇಯುತ್ತೆ ಈಗ ನಾನು ಎರಡು ನಿಮಿಷ ಚೆನ್ನಾಗಿ ಟೊಮೆಟೊನ ಫ್ರೈ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಈಗ ಅದು ಫ್ರೈ ಆಗಿದೆ ಈಗ ನಾನು ರುಬ್ಬಿಟ್ಟಿರೋ ಅಂಥ ಮಸಾಲೆ ಖಾರನ ಹಾಕೋತಾ ಇದ್ದೀನಿ ತುಂಬ ಮಸಾಲೆನೂ ಅನಿಸೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಖಂಡಿತವಾಗ್ಲೂ ಒಂದ್ಸಾರಿ ಮಾಡಿ ನೋಡಿ ಈಗ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ಖಾರನ ನಾನು ತೊಳೆದು ಹಾಕೋತಾ ಇದ್ದೀನಿ ಈ ಪಾತ್ರೆಗೆ ಈಗ ಈ ಮಸಾಲೆನ ನಾವು ಒಂದು ಎರಡು ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್ ಈ ಖಾರ ಸಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೊಸ್ದಾಗಿ ಮಾಡ್ತಿರೋರಾದರೆ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಕೈ ಬಿಡದೆ ಇದ್ರೆ ಅದು ಸಿಡಿಯೋದಿಲ್ಲ ಇದರ ಹಸಿ ವಾಸನೆ ಹೋಗಬೇಕು ಅಂದರೆ ನಾವು ಹುರಿದಿರ್ತೀವಿ ಆದರೂ ಸಹ ಅದರ ಹಸಿ ವಾಸನೆ ಪೂರ್ತಿಯಾಗಿ ಹೋಗಿ ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಈಗ ನಾನು ಹುರಿದಿದ್ದಾಗಿದೆ ನೀವು ಈಗ ತರಕಾರಿ ಬೆಂದಿರ ಬೆಂದಿದೆಯಾ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಈ ರೀತಿಯಾಗಿ ತರಕಾರಿನ ಬೇಯಿಸ್ಕೋಬೇಕು ಜಾಸ್ತಿನೂ ಬೇಯಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ನುಣ್ಣಗಾಗ್ಬಿಡುತ್ತೆ ಅದು ನಾವು ತಿರುಕೊಡ್ತಾ ತಿರುಕೊಡ್ತಾ ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ ಈಗ ನಾನು ಬೆಂದಿರೋ ಅಂಥ ತರಕಾರಿ ಹಾಗೆ ಆ ನೀರಿನ ಸಮೇತನೇ ನಾನು ಹಾಕೋತಾ ಇದ್ದೀನಿ ನೋಡಿ ನಾನು ನೀರು ಕಡಿಮೆನೇ ಇಡಬೇಕು ಅಂತ ಯಾಕೆ ಹೇಳಿದೆ ಅಂದರೆ ಈ ಕಾರಣಕ್ಕೋಸ್ಕರನೇ ತುಂಬ ಜಾಸ್ತಿ ನೀರು ಮಿಕ್ಕೋದ್ರೆ ಅದನ್ನು ತುಂಬ ಜನ ಚೆಲ್ಬಿಡ್ತಾರೆ ತುಂಬ ವೇಸ್ಟ್ ಆಗುತ್ತೆ ಅದರಲ್ಲಿರೋ ತರಕಾರಿಯಲ್ಲಿರೋ ಸಾರ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಆ ರೀತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಕಡಿಮೆ ನೀರನ್ನ ಇಟ್ಟು ಮಾಡ್ಕೊಳ್ಳಿ ಅಕಸ್ಮಾತ್ ತುಂಬ ಜಾಸ್ತಿ ನೀರಿತ್ತು ಉಳಿದೋಯ್ತು ಅಂದರೆ ಅದರಿಂದ ರಸ ಮಾಡ್ಬೋದು ಅಥವಾ ಸೂಪ್ ರೀತಿ ಮಾಡಿಕೊಂಡು ಕುಡಿಬೋದು ಅದು ಸಹ ವೇಸ್ಟ್ ಆಗೋಲ್ಲ ಆ ರೀತಿ ಬೇಕಾದರೂ ಮಾಡ್ಕೊಂಡು ಕುಡಿಬೋದು ಈಗ ನಾನು ಸಾಗುಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ನಾನೀಗ ಸೇರಿಸ್ಕೊತಾ ಇದ್ದೀನಿ ನೀರು ಹದ ನೋಡಿಕೊಂಡು ಸೇರಿಸ್ಕೋಬೇಕು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಗಟ್ಟಿಗೆ ಬೇಕು ಅಂತಂದರೆ ಕಡಿಮೆ ಸೇರಿಸ್ಕೊಳ್ಳಿ ಇಲ್ಲ ಸ್ವಲ್ಪ ತೆಳುವಾಗಿರ್ಬೇಕಂದ್ರೆ ನೀರನ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ತಿರುಕೊಟ್ಟು ಮುಚ್ಚಿಟ್ಟು ನಾವು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಈಗ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಟು ಕುದಿಯೋದಕ್ಕೆ ಬಿಡೋಣ ಒಂದು ಎರಡು ನಿಮಿಷಗಳ ಕಾಲ ಮುಚ್ಚಿಟ್ರೆ ಸಾಕು ನೋಡಿ ಈ ರೀತಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿದ ನಂತರ ನಾವು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯ ನೋಡಿಕೊಂಡು ನಿಮ್ಗೇನಾದರೂ ಸ್ವಲ್ಪ ಖಾರ ಕಡಿಮೆ ಇತ್ತು ಅಂತಂದರೆ ಅಚ್ಚ ಖಾರದ ಪುಡಿನ ಸೇರಿಸ್ಕೋಬೋದು ಹಾಗೆ ಉಪ್ಪು ಸಹ ಕಡಿಮೆ ಇತ್ತು ಅಂತಂದರೆ ರುಚಿ ನೋಡಿ ಹಾಕೊಳ್ಳಿ ಈಗ ನಾನು ಕಸೂರಿ ಮೆತ್ತಿನ ಹಾಕೋತಾ ಇದ್ದೀನಿ ಈ ಸಾಗುಗೆ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆತ್ತಿನ ಹಾಕೋಬೇಕು ತುಂಬನೇ ರುಚಿಕರವಾಗಿ ಬರುತ್ತೆ ಸ್ವಲ್ಪ ಈ ಕಸೂರಿ ಮೆತ್ತಿನ ಕೈಯಲ್ಲಿ ಕ್ರಶ್ ಮಾಡಿಕೊಂಡು ಹಾಕೊಳ್ಳಿ ಇದನ್ನ ನಾನು ಒಂದು ನಿಮಿಷ ತಿರುಕೊಟ್ಟ ನಂತರ ಈಗ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸೇರಿಸ್ಕೊತಾ ಇದೀನಿ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ತಿರುಕೊಡ್ಬೇಕು ಈಗ ನೋಡ್ತಾ ಇರಬಹುದು ಫ್ರೆಂಡ್ಸ್ ಸಾಗು ತಯಾರಾಗಿದೆ ಈ ಕನ್ಸಿಸ್ಟೆನ್ಸಿನೂ ನೋಡ್ತಾ ಇರಬಹುದು ಸ್ವಲ್ಪ ತೆಳುವಾಗಿದೆ ಈ ರೀತಿ ತೆಳುವಾಗೇ ಇರಬೇಕು ಯಾಕಂದ್ರೆ ನಾವು ಗೋಡಂಬಿ ಗಸಗಸೆ ಕಡಲೆ ಪೊಪ್ಪೆಲ್ಲ ಹಾಕಿರೋದ್ರಿಂದ ಇದು ಕುದಿತಾ ಕುದೀತಾ ಇನ್ನು ಆರದ ನಂತರ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಈಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಉಪ್ಪು ಖಾರ ತರಕಾರಿಗೆ ಚೆನ್ನಾಗಿ ಹಿಡಿಯುತ್ತೆ ಈ ತರಕಾರಿ ಸಾಗುನ ನೀವು ಪೂರಿ ಜೊತೆಗೆ ಚಪಾತಿ ಜೊತೆ ನಾನ್ ರೋಟಿ ಅಥವಾ ಅಕ್ಕಿ ರೊಟ್ಟಿ ಅನ್ನದ್ ಸಹ ತಿನ್ಬೋದು ಫ್ರೆಂಡ್ಸ್ ನಾವು ಈ ತರಕಾರಿಗಳನ್ನ ಬಳಸಿ ಕೇವಲ ಸಾಂಬಾರು ಪಲ್ಯಗಳನ್ನ ಮಾಡಿ ತಿಂದು ಬೇಜಾರಾಗಿದ್ದಾಗ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಮಿಶ್ರ ತರಕಾರಿಗಳನ್ನ ಬಳಸಿ ಖಂಡಿತವಾಗ್ಲೂ ಒಂದ್ಸರಿ ಸಾಗುನ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೇದು ಖಂಡಿತವಾಗ್ಲೂ ಒಂದ್ಸಾರಿ ಏನಾದ್ರೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ರೆಸಿಪಿ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ ಅನ್ನ ಪ್ರೆಸ್ ಮಾಡಿ ಮಾಡಿ ಇದರಿಂದಾಗಿ ನನ್ನ ಮುಂಬರುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು